ನಮಸ್ಕಾರ, ನಾನು ನಿಮ್ಮ ಹರೀಶ್. ಪ್ರಕೃತಿಯ ಕೊಡುಗೆಗೆ ಸ್ವಾಗತ. ಇವತ್ತಿನ ದಿವಸ ನಿಮಗೆ ಹೂವುಗಳಲ್ಲಿ ಒಂದು ಔಷಧೀಯ ಗುಣಗಳನ್ನು ಹೊಂದಿಕೊಂಡಿರುವ ಒಂದು ಹೂವಿನ ಸಸ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದ್ಯಾವುದು ಅಂದ್ಕೊಂಡ್ರಾ? ಅದುವೇ ದಾಸವಾಳ ಗಿಡ. ಈ ಔಷಧೀಯ ಸಸ್ಯಗಳು ಯಾವುದಪ್ಪ ಅಂದರೆ, ಮನುಷ್ಯ ಮತ್ತು ಪಶುಗಳ ರೋಗಗಳನ್ನು ಗುಣಪಡಿಸುವ ಕಾರ್ಯದಲ್ಲಿ ಉಪಯೋಗವಾಗಿ ಉತ್ಪನ್ನಗಳನ್ನು ನೀಡುವ ಮರ, ಗಿಡ, ಬಳ್ಳಿಗಳು, ಮೂಲಿಕೆಯ ಸಸ್ಯಗಳನ್ನು ಔಷಧೀಯ ಸಸ್ಯಗಳೆಂದು ನಾವು ಪರಿಗಣಿಸ್ತೀವಿ. ದಾಸವಾಳ ಗಿಡ, ಇದಕ್ಕೆ ವೈಜ್ಞಾನಿಕ ಹೆಸರು ಐಬಿಸ್ಕಸ್ ರೂಸೋಸೈನಿನಸ್. ಈ ಸಸ್ಯವು ಮಾಲ್ವೇಸಿ ಎಂಬ ಸಸ್ಯ ಕುಟುಂಬಕ್ಕೆ ಸೇರಿದ್ದು, ಇದಕ್ಕೆ ಕನ್ನಡದಲ್ಲಿ ಕೆಂಪು ದಾಸವಾಳ, ಕೆಂಪು ಪುಂಡರೀಕ, ದಾಸವಾಳ, ದಾಸನಿ ಹೂವು, ಬಿಳಿ ದಾಸವಾಳ ಎಂದು ಕರೆಯುತ್ತಾರೆ. ಮೂಲತಃ ಚೀನಾ ದೇಶದ ದಾಸವಾಳ ಗಿಡವನ್ನು ಮುಖ್ಯವಾಗಿ ಅಲಂಕಾರಕ್ಕಾಗಿ, ಬಣ್ಣ ಬಣ್ಣದ ಹೂವುಗಳಿಗಾಗಿ ಉದ್ಯಾನವನಗಳಲ್ಲಿ ಬೆಳೆಸುತ್ತಾರೆ. ದಾಸವಾಳದ ಹಲವಾರು ಪ್ರಭೇದಗಳು ಮತ್ತು ತಳಿಗಳು ಬೇಸಾಯದಲ್ಲಿವೆ. ಅವುಗಳಲ್ಲಿ ಐಬಿಸ್ಕಸ್ ರೂಸೋಸೈನಿನಸ್ ಎಂಬ ಸಸ್ಯವನ್ನು ಔಷಧೀಯ ತಯಾರಿಕೆಯಲ್ಲಿ ಮುಖ್ಯವಾಗಿ ಬಳಸಲಾಗುತ್ತಿದೆ. ಇದು ಸಾಮಾನ್ಯವಾಗಿ ಪೊದೆಯಂತೆ ಬೆಳೆಯುತ್ತದೆ. ಗಟ್ಟಿಯಾದ ಕಾಂಡದ ಮೇಲೆ ಸರಳವಾದ ಹೃದಯಾಕಾರದ ಎಲೆಗಳು ಪರ್ಯಾಯವಾಗಿ ಜೋಡಣೆಯಾಗಿರುತ್ತವೆ. ಎಲೆಯ ಅಂಚು ಅಲ್ಲಿನಂತಿರುತ್ತದೆ. ದ್ವಿಲಿಂಗಿ ಹೂವುಗಳು ಎಲೆಯ ಕಂಕುಳಲ್ಲಿ ಒಂಟಿಯಾಗಿರುತ್ತವೆ. ಹೂವಿನ ಬಣ್ಣ ಬಿಳಿ, ಕೆಂಪು ಇಲ್ಲವೇ ಗುಲಾಬಿಯಾಗಿರುತ್ತದೆ. ಹೂವಿನಲ್ಲಿ ಹಲವು ಉಪರಿ ಪುಷ್ಪಪತ್ರಕಗಳು, 5 ಪುಷ್ಪಪತ್ರಕಗಳು ಮತ್ತು 5 ದಳಗಳಿರುತ್ತವೆ. ಔಷಧ ಪ್ರಯೋಗಗಳಲ್ಲಿ ಬಿಳಿ ದಾಸವಾಳ ಶ್ರೇಷ್ಠವೆಂಬ ನಂಬಿಕೆ ಇದೆ. ಆದುದರಿಂದ ಬಿಳಿ ದಾಸವಾಳವನ್ನು ಹೆಚ್ಚಾಗಿ ಬಳಸಲಾಗುತ್ತಿದೆ. ಚಿಕಿತ್ಸಾ ಪ್ರಯೋಗಗಳಲ್ಲಿ ಎಲೆಗಳಲ್ಲಿ ಬಿಳಿ ಅಥವಾ ಕೆಂಪು ದಾಸವಾಳಗಳನ್ನು ಬಳಸಬೇಕೆಂದು ತಿಳಿಸಲಾಗಿದೆಯೇ? ಆಯಾ ಪ್ರಯೋಗಗಳಲ್ಲಿ ಅದೇ ಮೂಲಿಕೆಯ ಬಳಸುವುದರಿಂದ ಹೆಚ್ಚಿನ ಪ್ರಯೋಜನ ಉಂಟಾಗುತ್ತದೆ. ತಿಳಿಸಿಲ್ಲದ ಕಡೆಗಳಲ್ಲಿ ಯಾವುದಾದರೊಂದನ್ನು ಬಿಳಿ ಅಥವಾ ಕೆಂಪು ಬಳಸಬಹುದು. ಕೆಲವೊಮ್ಮೆ ಮೂಲಿಕೆಯ ದೊರೆಯುವ ಸಂದರ್ಭಗಳಲ್ಲಿ ಯಾವುದು ಲಭ್ಯ ಅಂದರೆ ಬಿಳಿ ಅಥವಾ ಕೆಂಪುವಿರುತ್ತಿದೆಯೋ ಅದನ್ನೇ ಬಳಸಿ ಚಿಕಿತ್ಸೆ ಮಾಡಿಕೊಳ್ಳಬಹುದೆಂಬುದು ಅನುಭವಿಗಳ ಅಭಿಪ್ರಾಯ ಪಡುತ್ತಾರೆ. ತೋಟಗಳಲ್ಲಿ ಕಂಡುಬರುವ ದಾಸವಾಳದ ಮಿಶ್ರ ತಳಿಗಳು ಔಷಧಿ ತಯಾರಿಕೆಗೆ ಅಷ್ಟೊಂದು ಪ್ರಯೋಜನಕಾರಿಯಾಗಿಲ್ಲ ಎಂದು ತಿಳಿಸಿರುತ್ತಾರೆ. ದಾಸವಾಳ ಗಿಡದ ಸರಳ ಚಿಕಿತ್ಸೆಗಳು ಮತ್ತು ಉಪಯೋಗಗಳು. ಬಿಳಿ ದಾಸವಾಳದ ಬೇರು 1 ತೊಲದಷ್ಟು ತೆಗೆದುಕೊಂಡು ಸ್ವಲ್ಪ ಮಜ್ಜಿಗೆಯಲ್ಲಿ ಅರೆದು ಅದಕ್ಕೆ ಇನ್ನಷ್ಟು ಮಜ್ಜಿಗೆ ಸೇರಿಸಿ ಕದಡಿ ಪ್ರತಿನಿತ್ಯ ಕುಡಿಯಬೇಕು. ಇದರಿಂದ ಮೂತ್ರನಾಳದಲ್ಲಿ ಕಲ್ಲು ಪರಿಹಾರವಾಗುತ್ತದೆ. ಇದೇ ಚಿಕಿತ್ಸೆ ಮಧುಮೇಹದ ರೋಗಕ್ಕೂ ಉಪಯೋಗವಾಗುತ್ತದೆ. ಹೂವಿನ ರಸ ಸೇವನೆಯಿಂದ ಸುಸ್ತು ಮತ್ತು ದಣಿವು ಪರಿಹಾರವಾಗುತ್ತದೆ. ಹೂವನ್ನು ಗೋಮೂತ್ರದಲ್ಲಿ ಅರೆದು ತಲೆಗೆ ಲೇಪಿಸುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಹೂವಿನ ದಳ ಅಥವಾ ಎಲೆಯನ್ನು ಜಜ್ಜಿ ರಾಗಿ ಹಿಟ್ಟಿನೊಡನೆ ಸೇರಿಸಿ ರೊಟ್ಟಿ ಮಾಡಿ ತಿನ್ನುವುದರಿಂದ ಉನ್ಮಾದ, ಮೆದುಳಿನ ದೌರ್ಬಲ್ಯ, ರಕ್ತಭೇದಿ, ರಕ್ತಮೂಲ, ಹೃದ್ರೋಗ ಮುಂತಾದವುಗಳು ಗುಣವಾಗುವುದಲ್ಲದೆ ರಕ್ತವೂ ಶುದ್ಧಿಯಾಗುತ್ತದೆ. ಹೂವಿನ ರಸವನ್ನು ಹಾಲಿನೊಡನೆ ಸೇವಿಸುವುದರಿಂದ ರಕ್ತ ಪ್ರದರ ಮತ್ತು ಸಾಮಾನ್ಯ ಜ್ವರ ಗುಣವಾಗುತ್ತದೆ. ಹೂವಿನ ರಸಕ್ಕೆ ಎಳ್ಳೆಣ್ಣೆ ಸೇರಿಸಿ ತಯಾರಿಸಿದ ತೈಲವನ್ನು ತಲೆಗೆ ಹಚ್ಚುವುದರಿಂದ ಕಣ್ಣುರಿ, ತಲೆನೋವು ಮುಂತಾದ ಶಿರರೋಗಗಳನ್ನು ವಾಸಿಯಾಗುತ್ತದೆ. ಬಿಳಿ ದಾಸವಾಳದ ಹೂವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಅರೆದು ಬಿಸಿ ಮಾಡಿ 1-2 ವಾರ ಗಂಡಮಾಲೆಯ ಮೇಲೆ ಲೇಪಿಸುವುದರಿಂದ ಗಂಡಮಾಲೆ ವಾಸಿಯಾಗುತ್ತದೆ. ಪ್ರತಿ ದಿವಸ 1 ಬಿಳಿ ದಾಸವಾಳದ ಸೊಪ್ಪನ್ನು ಸಣ್ಣಗೆ ಚೂರು ಮಾಡಿ ಅಕ್ಕಿಯ ಹಿಟ್ಟಿನೊಂದಿಗೆ ಬೆರೆಸಿ ಮಾಡಿದ ರೊಟ್ಟಿಯನ್ನು 1 ತಿನ್ನುವುದರಿಂದ ವೀರ್ಯ ವೃದ್ಧಿಯಾಗುತ್ತದೆ ಮತ್ತು ಹೂವಿನ ಗುಲ್ಕನ್ ಮಾಡಿ ಸೇವಿಸುವುದರಿಂದ ಸಂಭೋಗ ಶಕ್ತಿ ವೃದ್ಧಿಯಾಗುತ್ತದೆ.